ನಮ್ಮ ದೇಶದ ಸಂವಿಧಾನದಲ್ಲಿ ಜಾತ್ಯತೀತ ಅಥವಾ ಯಾವುದೇ ಒಂದು ಶಬ್ದ ಇರಲಿಲ್ಲ ಬಂಧುಗಳೇ 1976 ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಏರಿ ವಿರೋಧ ಪಕ್ಷದ ಅಭ್ಯರ್ಥಿಗಳನ್ನು ಜೈಲಿನಲ್ಲಿ ತಳ್ಳಿ ರಾತ್ರಿ ನಮ್ಮ ಸಂವಿಧಾನದಲ್ಲಿ ಎರಡು ವರ್ಡ್ಗಳನ್ನು ಎರಡು ಶಬ್ದಗಳನ್ನು ಹಾಕ್ತಾರೆ ಅದು ಸಮಾಜವಾದ ಮತ್ತು ಜಾತ್ಯತೀತವಾದ ಅಂತ ಹೇಳಿ ಅದರ ಪರಿಣಾಮ ಇವತ್ತಿನ ದಿನ ದೇಶದಲ್ಲಿ ಲವ್ ಜಿಹಾದ್ ಆಗ್ತದೆ ಮತಾಂತರ ಆಗ್ತದೆ ಲ್ಯಾಂಡ್ ಜಿಹಾದ್ ಆಗ್ತದೆ ಗೋಹತ್ಯೆ ಆಗ್ತದೆ ಸಾಕಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತಿನ ದಿನ ನಮ್ಮ ಯುವತಿಯರು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳ ಅಪಮಾನ ಆಗ್ತದೆ ಅವರ ಜೀವನವನ್ನು ನಾಶ ಮಾಡುವಂತ ಪ್ರಯತ್ನ ನಮ್ಮ ದೇಶದಲ್ಲಿ ನಡೀತಾ ಇದೆ ಬಂಧುಗಳು ತಮಗೆಲ್ಲರೂ ಗೊತ್ತಿರಬಹುದು ಲವ್ ಜಿಹಾದ್ ಒಂದು ದೊಡ್ಡ ಪಿಡುಗಾಗಿದೆ ನಮ್ಮ ದೇಶದಲ್ಲಿ ಲವ್ ಜಿಹಾದ್ ಮೂಲಕ ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ಅವರನ್ನು ಮದುವೆ ಆಗ್ತಂತೆ ಅಂತ ಹೇಳಿ ಒಂದು ಅಪರಾಧ ಅಂತ ಹೇಳಿ ಅವರ ವಿಶ್ವಾಸವನ್ನು ಗೆದ್ದು ಅವರನ್ನು ಮದುವೆ ಮಾಡಿಕೊಂಡು ಆಮೇಲೆ ಅವರನ್ನ ಭಯೋತ್ಪಾದನೆ ತೊಡಿಸುವಂತದ್ದು ಅಥವಾ ಅವರು ಏಷ್ಯವಟ್ಟಿಗೆ ತಳ್ಳುವಂತ ಒಂದು ಅತ್ಯಂತ ಹೀನ ಕಾರ್ಯ ನಮ್ಮ ದೇಶದಲ್ಲಿ ನಡೀತಾ ಇದೆ ತಮಗೆಲ್ಲರೂ ಗೊತ್ತಿರಬಹುದು ಶ್ರದ್ಧಾ ವಾಲ್ಕರ್ ಅವರು ಅಪ್ತಾಬನ್ ಅಂತ ಮತಾಂಧ ಜಿಹಾದಿ ಶ್ರದ್ಧಾ ವಾಲ್ಕರ್ ಎಂಬ ಮುಂಬೈನ ಯುವತಿಯನ್ನ ಮದುವೆ ಆಗುವುದಾಗಿ ನಂಬಿಸಿ ಲಿವ್ ಇನ್ ರಿಲೇಶನ್ಶಿಪ್ ಇಟ್ಟುಕೊಂಡು ಕೊನೆಗೆ ಯಾವಾಗ ಅವಳು ಮದುವೆ ಆಗ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾಳೆ ಅವಳನ್ನ ಅತ್ಯಂತ ಕ್ರೂರವಾಗಿ 35 ತುಂಡು ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ಆಮೇಲೆ ತನಿಖೆ ಮಾಡಿದ್ಮೇಲೆ ಗೊತ್ತಾಯ್ತು ಅವನು ಕೇವಲ ಶ್ರದ್ಧಾ ವಾಲ್ಕರ್ ಜೊತೆ ಮಾತ್ರ ಅವರ ಸಂಬಂಧ ಇಲ್ಲ ಇನ್ನು 20 ಜನರೊಟ್ಟಿಗೆ ಅವನು ವೆಬ್ಸೈಟ್ ಮೂಲಕ ಡೇಟಿಂಗ್ ಇಟ್ಟುಕೊಂಡಿದ್ದ ಅಂತ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಅಪೂರ್ವಪೂರ್ಣ ಗದಗಿನಿಂದ ಒಬ್ಬ MBA ಓದಂತ ಯುವತಿ ಕೇವಲ ಆಟೋ ಡ್ರೈವರ್ ಅನ್ನ ಮದುವೆ ಹೇಳ್ತಾಳೆ ಅವನ ಒಂದು ಮೋಸದ ಬಲೆಗೆ ಕೊನೆಗೆ ಅವನು ಅವಳನ್ನ ಇಸ್ಲಾಮಿಕ್ ಆಗಿ ಮತಾಂತರಗೊಳ್ಬೇಕಂತ ಹೇಳಿ ಒತ್ತಾಯ ಮಾಡಿದಾಗ ಅವಳು ತಿರಸ್ಕರಿಸಿದ ಫಲವಾಗಿ 25 ಬಾರಿ ಬಹಿರಂಗವಾಗಿ ಮೈದಾನದಲ್ಲಿ ಓಡಿಸಾಡಿಸಿ ಅವನು ಚಾಕುನಿಂದ ಹಿರಿದು ಆಕಿನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದು ಕೇವಲ ಎರಡು ನಾನು ಇಲ್ಲೇ ಉದಾಹರಣೆಯನ್ನು ಕೊಡ್ತೀನಿ ಆದರೆ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಎಷ್ಟು ಒಂದು ಲವ್ ಜಿಹಾದಿಗೆ ಹೆಣ್ಮಕ್ಳು ಬಲಿಯಾಗಿದ್ದಾರೆ ಅಂತೇಳಿ ಕೇರಳದಲ್ಲಿ 2009 ರಿಂದ 2022ರವರೆಗೆ 35,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಲವ್ ಜಿಹಾದ್ ಬಲಿಯಾಗಿದ್ದಾರೆ ಅವರು ಈಗ ಬಹಳಷ್ಟು ಜನ ಅದರಲ್ಲಿ ICS ಸಂಘಟನೆಯಲ್ಲಿ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಹಿತಿ ಹಾಕೋದು ಇಲ್ಲಿ ಕೇಳಿದಾಗ 26,000 ಹೆಣ್ಣು ಮಕ್ಕಳು 2018ರವರೆಗೆ ನಾವು ಮಾಹಿತಿ ಕಲೆ ಹಾಕಿದಾಗ 26,000 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಲವ್ ಜಿಹಾದಾಗಿ ವಿಚಾರ ಮಾಡಿ ಈ 26,000 ಹೆಣ್ಣು ಮಕ್ಕಳು ಯಾವ ತಂದೆ ತಾಯಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಗೊತ್ತಾದಂತ ಹಿಸ್ಟ್ರಿ ಇದು ಅಂಕಿಅಂಶ ತಿಳ್ಕೊಳ್ಳಿ ನಮ್ಮ ದೇಶದಲ್ಲಿ ಎಷ್ಟು ಜನ ತಂದೆ ತಾಯಿಗಳು ಪೊಲೀಸ್ ಕಟಕಟೆಯಲ್ಲಿ ಹೋಗಿ ಅಥವಾ ಪೊಲೀಸ್ ಠಾಣೆಯಲ್ಲಿ ಹೋಗಿ ನನ್ನ ಮಗಳು ಕಾಣೆಯಾಗಿದೆ ಅಂತ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಮಾಡಿದಂತ ಕೇಸ್ಗಳು 26,000 ಇದ್ರೆ ಇನ್ನು ರಿಜಿಸ್ಟರ್ ಮಾಡಿದಂತ ಕೇಸ್ ಎಷ್ಟಿರ್ಬೋದು ನೀವು ಚಿಂತನೆ ಮಾಡಿ ನಮಗನಿಸ್ಬೋದು ನಮ್ಮ ಮನೆಯಲ್ಲಿ ನಾವು ಸೇಫ್ ಇದ್ದೇವೆ ಅಂತ ಹೇಳಿ ಯಾಕಂದ್ರೆ ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿ ಕೂಡಿ ಹಾಕಿ ಕೀಲಿ ಹಾಕಿ ಇಡ್ಲಿಕ್ಕೆ ಆಗುದಿಲ್ಲ ನಮ್ಮ ಮಕ್ಕಳು ಮನೆಯಲ್ಲಿದ್ದಾರೆ ಸ್ಕೂಲ್ಗೂ ಹೋಗ್ತಾ ಇದ್ದಾರೆ ಕಾಲೇಜ್ ಹೋಗ್ತಾರೆ ಬೇರೆ ಬೇರೆ ಕಡೆ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಾರೆ ಅವರ ರಕ್ಷಣೆ ಮಾಡೋರು ಯಾರು ನಾವು ಪ್ರತಿದಿನ ಅವರನ್ನು ತಿರುಗಲಿಕ್ಕೆ ಆಗ್ತದ ಅದಕ್ಕಾಗಿ ಇಂಥ ಒಂದು ಲವ್ ಜಿಹಾದ್ ಎಂಬ ಪಿಡುಗನ್ನು ತೊಲಗಿಸೋಸ್ಕರ ನಮಗೆ ಹಿಂದೂ ರಾಷ್ಟ್ರ ಬೇಕಾಗಿದೆ ಬಂಧುಗಳೇ
ಅದಕ್ಕಾಗಿ ಇವತ್ತಿನ ದಿನ ನಾವು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಆ ಜಾಗೃತಿ ಸಭೆಗೆ ನೀವು ಕೂಡ ಉಪಸ್ಥಿತರಿದ್ದೀರಿ. ಈ ಒಂದು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಾಗಿ ನೀವು ಪಣ ತೊಡಬೇಕಾಗಿದೆ. ಇನ್ನು ಹಲಾಲ್ ಜಿಹಾದ್, ಇಲ್ಲಿ ಕೆಲವೇ ಕೆಲವು ಜನರಿಗೆ ಹಲಾಲ್ ಜಿಹಾದ್ ಬಗ್ಗೆ ಗೊತ್ತಿರಬಹುದು. ಅದು ಗೊತ್ತಿದ್ರು ಕೂಡ ಕೇವಲ ಮಾಂಸಕ್ಕೆ ಸಂಬಂಧಿಸಿದಂತ ಅವ್ರಿಗೆ ಗೊತ್ತಿರ್ತದೆ. ತಿಳ್ಕೊಳ್ಳಿ, ಹಲಾಲ್ ಜಿಹಾದ್ ಅನ್ನೋದು ಕೇವಲ ಮಾಂಸಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ರೆ ಅದು ಮಾಂಸಕ್ಕೆ ಸಂಬಂಧಿಸಿದಂತ ಹೇಳಿದ್ರು, ಆದ್ರೆ ಅದು ಈಗ ಎಲ್ಲದಕ್ಕೂ ಬಂದಿದೆ. ಮೆಡಿಸಿನ್, ಈ ಒಂದು ಅಪಾಯಿಂಟ್ಮೆಂಟ್ಸ್, ಕಾಸ್ಮೆಟಿಕ್ಸ್, ಎಲ್ಲಾ ರೀತಿಯ ಆಹಾರ ಪದಾರ್ಥಗಳ ಮೇಲೆ ಈಗ ಹಲಾಲ್ ಜಿಹಾದ್ ಮಾಡ್ತಾ ಇದ್ದಾರೆ. ಹಲಾಲ್ ಜಿಹಾದ್ ಮೂಲಕ ಇಡೀ ದೇಶವನ್ನ, ಇಡೀ ಜಗತ್ತನ್ನ ಇಸ್ಲಾಮೀಕರಣ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ ಬಂಧುಗಳಿಗೆ. ಹಲಾಲ್ ಅಂತಂದ್ರೆ ಈ ಪದವನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಹಲಾಲ್ ಮತ್ತು ಹರಾಮ್, ಇವು ಎರಡು ಪದಗಳು ಕುರಾನ್ ಅಲ್ಲಿ ಬರ್ತದೆ. ಹಲಾಲ್ ಅಂತಂದ್ರೆ ಯಾವುದು ಕುರಾನ್ ಇಂದ ಅನುಮತಿಸಲ್ಪಟ್ಟಿದೆಯೋ ಅದು ಹಲಾಲ್, ಯಾವುದು ನಿರ್ಬಂಧಿಸಲ್ಪಟ್ಟಿದೆಯೋ ಅದು ಹರಾಮ್. ಅಂದ್ರೆ ಒಂದು ಪ್ರಾಣಿಯ ಮಾಂಸವನ್ನ ಹಲಾಲ್ ಮಾಡಬೇಕಾದ್ರೆ ಹೇಗೆ ಪ್ರಯತ್ನ ಏನ್ ಮಾಡ್ತಾರೆ ಅಂತಂದ್ರೆ, ಆ ಪ್ರಾಣಿ ಅಂದ್ರೆ ಹತ್ಯೆ ಮಾಡಬೇಕಾದತೆ, ಆ ಪ್ರಾಣಿಯನ್ನು ಕೊಲ್ಲಬೇಕಾದತೆ, ಆ ಪ್ರಾಣಿಯನ್ನ ಮೆಕ್ಕ ಕಡೆ ಮುಖ ಮಾಡಿ ನಿಲ್ಲಿಸಿ ಅಂದ್ರೆ ಮಲಗಿಸಿ ಅದರವನ್ನ ಯಾರು ಒಬ್ಬ ಇಸ್ಲಾಂ ವ್ಯಕ್ತಿ ಕಲ್ಮ ಓದಿ ಅಂದ್ರೆ ಕಲ್ಮ ಓದಿ ಅದರ ಒಂದು ಗಂಟಲ ನರವನ್ನು ಕಟ್ ಮಾಡಿ ಅದು ವಿಲ 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 ಒದ್ದಾಡಿ ಸತ್ತು ಅದರ ಒಂದು ರಕ್ತ ಪೂರ್ಣ ಹರಿದು ಹೋಗ್ಬೇಕು, ಆ ಒಂದು ಹರಿದು ಹೋದಂತ ಪ್ರಾಣಿಯ ಮಾಂಸವನ್ನು ಹಲಾಲ್ ಅಂತ ಕರೀತಾರ. ಆದ್ರೆ ಇದು ಕೇವಲ ಮಾಂಸಕ್ಕೆ ಸಂಬಂಧಿಸಿದಲ್ಲ, ಒಂದು ಸರ್ಟಿಫಿಕೇಟ್ ಮಾಡಿದ್ದಾರೆ ಹಲಾಲ್ ಸರ್ಟಿಫಿಕೇಟ್ ಅಂತೇಳಿ. ಈಗ ನೋಡಿ, ವಿಚಾರ ಮಾಡಿ ನೀವು, ಯಾವುದೇ ಒಂದು ವಸ್ತು ಅವರದ್ದು, ನಾವು ಹೇಳಿದ್ವಿ ಇಸ್ಲಾಮಿಕ್ ರಾಷ್ಟ್ರ ಈ ಜಗತ್ತಿನಲ್ಲಿ 57 ರಾಷ್ಟ್ರ ಇದೆ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ OIC ಅಂತೇಳಿ ಅವರ 57 ರಾಷ್ಟ್ರಗಳ ಒಂದು ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ ಅವರು ಪತ್ರ ಆಡಿಸ್ತಾರೆ, ಇಡೀ ಜಗತ್ತಿನಲ್ಲಿ ಯಾವುದೇ ದೇಶ ನಮ್ಮ 57 ದೇಶದ ಪೈಕಿ ಯಾವುದೇ ಒಂದು ದೇಶಕ್ಕೆ ತಮ್ಮ ಪದಾರ್ಥವನ್ನು ಕಳಿಸಬೇಕಂತಂದ್ರೆ ನಮ್ಮಿಂದ ಅವರು ಹಲಾಲ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡಿರಬೇಕು ಅಂತೇಳಿ. ವಿಚಾರ ಮಾಡಿ, ಇವತ್ತಿನ ದಿನ ನಾವೊಂದು ಹಪ್ಪಳ ತಯಾರು ಮಾಡ್ತಾ ಇದ್ದೀನಿ, ಆ ಹಪ್ಪಳವನ್ನು ಅವರ ದೇಶಕ್ಕೆ ರಫ್ತು ಮಾಡಬೇಕಂತಂತಂದ್ರೆ ನಾನು ಅವರಿಂದ ಹಲಾಲ್ ಸರ್ಟಿಫಿಕೇಟ್ ತಗೊಂಡು, ಆ ಹಲಾಲ್ ಸರ್ಟಿಫಿಕೇಟ್ ಮೇಲೆ ಇರುವಂತ ಒಂದು ಸೀಲ್, ಹಲಾಲ್ ಲೋಗೋ ಇದೆ, ಆ ಲೋಗೋ ಅನ್ನ ಹಪ್ಪಳದ ಒಂದು ಪ್ಯಾಕೆಟ್ ಮೇಲೆ ಹಾಕಬೇಕು, ಅವಾಗ ಅವ್ರ ದೇಶಕ್ಕೆ ಅದು ರಫ್ತಾಗ್ತದೆ. ಈ ಹಲಾಲ್ ಸರ್ಟಿಫಿಕೇಟ್ ತಗೋಬೇಕಂತಂದ್ರೆ ಒಂದು ಪದಾರ್ಥಕ್ಕೆ, ಒಂದು ಐಟಮ್ಗೆ 61,000 ರೂಪಾಯಿಯನ್ನು ನಾವು ಕಟ್ಟಬೇಕು ಪ್ರತಿ ವರ್ಷಕ್ಕೆ. ಈಗ ನೀವು ಮಾಲಿಗೆ ಹೋಗಿ, ದೊಡ್ಡ ದೊಡ್ಡ ಕಂಪನಿಗಳು, ಇವನ್ ರಿಲಯನ್ಸ್ ಆಗಿರ್ಬೋದು ಅಥವಾ ಕ್ಯಾಡ್ಬರಿ ಡೈರಿ ಮಿಲ್ಕ್ ಆಗಿರ್ಬೋದು, ಹಳದಿರಾಮ್ ಆಗಿರ್ಬೋದು, ಇಂತ ಹಲವಾರು ಪ್ರಾಡಕ್ಟ್ಗಳು ಹಲಾಲ್ ಸರ್ಟಿಫೈಡ್ ಪದಾರ್ಥಗಳದಾವ. ಇದು ಮಾಲಿಗೋದಾಯ್ತು. ಒಂದ್ ವೇಳೆ ನೀವು ನಿಮ್ಮ ಗೂಗಲ್ ಅಲ್ಲಿ ಹಾಕಿ ನೋಡಿ ಹಲಾಲ್ ಸರ್ಟಿಫೈಡ್ ಐಟಮ್ಸ್ ಅಂತೇಳಿ, ಅದರಲ್ಲಿ ಸಾಕಷ್ಟು ಕಾಸ್ಮೆಟಿಕ್ಸ್ ಕೂಡ, ಅಂದ್ರೆ ಒಂದು ಪೌಡರು, ಒಂದು ಕಾರ್ಡಿಗೆ, ಇವು ಕೂಡ ಹಲಾಲ್ ಸರ್ಟಿಫೈಡ್ ಆಗಿದಾವ. ಈ ಹಲಾಲ್ ಸರ್ಟಿಫೈಡ್ ಕೊಡುವಂತ ಒಂದು ಸಂಘಟನೆ, ಅದು ಜಮಿಯತ್ ಉಲೇಮಾ ಹಲಾಲ್ ಹಿಂದ್ ಟ್ರಸ್ಟ್ ಅಂತೇಳಿ. ನಾವು ಅನ್ಸ್ಬೋದು ಈ ಹಲಾಲ್ ಸರ್ಟಿಫಿಕೇಟ್ ಇಂದ ಏನೋ ಒಂದು ಒಳ್ಳೇದಾಗ್ಬಹುದು ಅಂತೇಳಿ. ಕೆಲವೊಂದು ದೇಶದಲ್ಲಿ ಒಂದು ಗವರ್ಮೆಂಟ್ ಕೊಡ್ತದೆ ಒಂದೊಂದು ಸರ್ಟಿಫಿಕೇಟ್ ನ. ಉದಾಹರಣೆಗೆ ಫುಡ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ FSSAI ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಒಂದು ಆಹಾರ ಒಳ್ಳೆ ರೀತಿಯಲ್ಲಿ ಇದೆಯೋ ಇಲ್ಲ ಅಂತ
ಪರೀಕ್ಷೆ ಮಾಡಿ ನಮಗೆ ಸರ್ಕಾರ ಆ ಸರ್ಟಿಫಿಕೇಟ್ ಅನ್ನು ಕೊಡುತ್ತದೆ. ಅಂದ್ರೆ ಇದು ಸಾರ್ವಜನಿಕರಿಗೆ ಪದಾರ್ಥವನ್ನು ಕೊಡಬೇಕು, ಆ ಪದಾರ್ಥದಿಂದ ಯಾರಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಪರೀಕ್ಷೆ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು? ನಮ್ಮ ಭಾರತ ಸರ್ಕಾರ. ಆದ್ರೆ ಈ ಹಲಾಲ್ ಸರ್ಟಿಫಿಕೇಟ್ ಏನಿಲ್ಲ, ಒಂದು ಸೀಲ್ ಹಾಕ್ಲಿಕ್ಕೆ ಸರ್ಟಿಫಿಕೇಟ್ ತಗೊಂತಾರ ಅವರು. ಹಾಗಾಗಿ ಇವತ್ತಿನ ದಿನ ಎಲ್ಲ ಪ್ರಾಡಕ್ಟ್ಗಳು ಸಹ ಹಲಾಲ್ ಸರ್ಟಿಫೈಡ್ ಆಗಿದೆ. ಜಮಿಯತ್ ಹಲಾಲ್, ಜಮಿಯತ್ ಉಲೇಮಾ ಹಲಾಲ್ ಇಂದ ಟ್ರಸ್ಟ್, ಇದೊಂದು ಟ್ರಸ್ಟ್ ಇದೆ, ಇಸ್ಲಾಮಿಕ್ ಟ್ರಸ್ಟ್ ಇದೆ. ಈ ಟ್ರಸ್ಟ್ನವರು ಸುಮಾರು ಹಲಾಲ್ ಸರ್ಟಿಫಿಕೇಟ್ನ ಬಹಳಷ್ಟು ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅವರ ಹಣ ಗಳಿಕೆ ಆಗಿದೆ ಅಂತಂತಂದ್ರೆ, 75 ವರ್ಷದ ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿ, 75 ವರ್ಷದ ಆರ್ಥಿಕ ಸ್ಥಿತಿ $3.11 trillion ಇದೆ. 2013 ಪ್ರಾರಂಭವಾದಂತಹ ಹಲಾಲ್ ಎಕಾನಮಿ ಕೇವಲ 9 ವರ್ಷದಲ್ಲಿ $2.9 trillion ಆಗಿದೆ. ಅಂದ್ರೆ ಒಂದು ದೊಡ್ಡ ಭಾರತ ದೊಡ್ಡ ದೇಶ 75 ವರ್ಷದಲ್ಲಿ ಗಳಿಸಲಾದಂತಹ ಆದಾಯ ಕೇವಲ 9 ವರ್ಷದಲ್ಲಿ ಹಲಾಲ್ ಸರ್ಟಿಫಿಕೇಟ್ ಗಳಿಸಿದೆ. ಇದರಿಂದ ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಇದೆ ಮಾಲೇಗಾವ್ ಬಾಂಬ್ ಸ್ಫೋಟ ಆಯ್ತು ಷಡ್ ಅಂತ ಇದೆ. ಇಡೀ ನಾವ್ ಹೇಳ್ತೀವಿ ದೊಡ್ಡ ದುಡ್ಡಿದ್ದವನೇ ದೊಡ್ಡಪ್ಪ ಅಂತೇಳಿ. ದುಡ್ಡು ಇದ್ರೆ ದೊಡ್ಡಪ್ಪ ಅಂತಂತಂದ್ರೆ ದುಡ್ಡು ಇದ್ರೆ ಬೇಕಾದ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಅವರೀಗ ಹಲಾಲ್ ಸರ್ಟಿಫಿಕೇಟ್ ಮೂಲಕ ಹಣವನ್ನು ಸಂಗ್ರಹ ಮಾಡಿ ಅದನ್ನ ಭಯೋತ್ಪಾದ ಚಟುವಟಿಕೆಗೆ ಈಗ ಉಪಯೋಗಿಸ್ತಾ ಇದ್ದಾರೆ ಬಂಧುಗಳು. ಮತ್ತಿನ್ನೊಂದು ಲ್ಯಾಂಡ್ ಜಿಯಾದ್ ಒಕಂಬೋರ್ ಬಗ್ಗೆ ನೀವು ಕೇಳಿರ್ಬಹುದು, ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿರಬಹುದು. ಈ ದೇಶದಲ್ಲಿ 18 ಲಕ್ಷ ಎಕರೆ ಜಮೀನು ನಮ್ಮ ಭಾರತೀಯ ಸೈನ್ಯದಿದೆ. 12 ಲಕ್ಷ ಎಕರೆ ನಮ್ಮ ಭಾರತೀಯ ರೈಲ್ದಿದೆ. ಇನ್ನ 8 ಲಕ್ಷ ಎಕರೆ ಒಕಂಬೋರ್ದಿದೆ. ವಿಚಾರ ಮಾಡಿ, ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ಸುರಕ್ಷಿತವಾಗಿರಬೇಕಂತೇಳಿ ರಕ್ಷಣೆ ಕಾರ್ಯ ತೊಡಗಿರುವಂತ ಭಾರತೀಯ ಸೈನ್ಯಕ್ಕೆ 18 ಲಕ್ಷ ಎಕರೆ ಇದ್ದುದರಲ್ಲಿ ಏನ್ ತಪ್ಪಿಲ್ಲ. ಇಡೀ ದೇಶದ ಜನರು ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕಂತೇಳಿ ರೈಲು ಸಂಚಾರ ಮಾಡಿಸ್ತಿರುವಂತ ಭಾರತೀಯ ರೈಲ್ವೆಗೆ 12 ಲಕ್ಷ ಜಮೀನು ಇರುವುದರಲ್ಲಿ ತಪ್ಪಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ಒಕಂಬೋರ್ಗೆ 8 ಲಕ್ಷ ಜಮೀನಿದೆ? ಯಾವ ಜನರ ಸೇವೆಯನ್ನು ಅವ್ರು ಮಾಡ್ತಾರೆ? ವಿಚಾರ ಮಾಡಿ, ಇವತ್ತಿನ ದಿನ ಯಾವುದೇ ಒಂದು ಜಮೀನು ಅಥವಾ ಯಾವುದೇ ಒಂದು ಸ್ಥಳವನ್ನು ಬಂದು ಇದು ಒಕಂಬೋರ್ಗೆ ಸಂಬಂಧಪಟ್ಟಿದ್ದಂತಂತಂದ್ರೆ ಅದು ಅವರಿಗೆ ಸಂಬಂಧಪಟ್ಟಿದ್ದಂತೇಳಿ ರೆಕಾರ್ಡ್ ಹಾಕ್ತದೆ. ಒಂದ್ವೇಳೆ ಆ ಜಮೀನಿನ ಮಾಲೀಕ ಅದನ್ನು ಒಳ್ಳೆ ಪಡ್ಕೋಬೇಕಂತಂದ್ರೆ ನಾವು ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ, ಜಿಲ್ಲಾ ಕೋರ್ಟ್ ಅಲ್ಲಿ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದೇನಾದ್ರೂ ಹೋರಾಟ ಮಾಡಬೇಕು, ಅದು ಒಕ್ಕಲತ್ತು ಮಾಡ್ಬೇಕಂತಂದ್ರೆ ಒಕಪ್ಪೋಡಲ್ಲೇ ಮಾಡ್ಬೇಕು. ಒಕಪ್ಪೋಡದು ಒಕ್ಕಪ್ಪ ನ್ಯಾಯಾಲಯದಲ್ಲೇ ಮಾಡ್ಬೇಕು. ಆ ಒಕ್ಕಪ್ಪ ನ್ಯಾಯಾಲಯದಲ್ಲಿ ಕೂಡ ಆ ಒಕ್ಕಪ್ಪ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಅಂತ ಅದೇ ಕೊನೆ, ಅಲ್ಲೇನು ಹೋರಾಟ ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಈ ಒಕಪ್ಪೋಡ್ ನಮಗೆ ಬೇಕಾ? ಅದಕ್ಕೆ ಯಾವ ಉದ್ದೇಶಕ್ಕೋಸ್ಕರ ನಮ್ಮ ದೇಶಕ್ಕೆ ಬೇಕಾಗಿದೆ? ಅದಕ್ಕಾಗಿ ನಮಗೆ ಹಿಂದೂ ರಾಷ್ಟ್ರ ಬೇಕಾಗಿದೆ. ಇಂಥ ಒಕಪೋರ್ಡ್ ಅಂತ ಭ್ರಷ್ಟ ಒಂದು ಸಂಘಟನೆಗಳನ್ನ ಅಥವಾ ಒಂದು ಮಂಡಳಿಗಳನ್ನ ನಾವು ಅಮಾನತು ಮಾಡ್ಬೇಕಾದ್ರೆ ಅದನ್ನ ಬಂದ್ ಮಾಡಿ ರದ್ದು ಮಾಡಬೇಕಂತ ಈಗಾಗಲೇ ಹಿಂದೂ ಜನರ ಸಮಿತಿ ಸಾಕಷ್ಟು ಹೋರಾಟ ಮಾಡ್ತಾ ಇದೆ. ನಮಗೆ ಇವತ್ತಿನ ದಿನ ಪ್ರತಿಯೊಂದು ನಮಗೆ ಕಷ್ಟದಾಯಕವಾಗಿದೆ. ಮುಂದೆ ಬರುವಂತ ಕಾಲ ಇದೆಯಲ್ಲ, ಇದು ತುಂಬಾ ಇನ್ನೂ ಸಂಕಷ್ಟಕರ ಇರಲಿಕ್ಕಿದೆ. ನಮ್ಮ ಮುಂದಿನ ಪೀಳಿಗೆ ಇರುತ್ತದೆ. ನಮ್ಮ ಪೂರ್ವಜರು ಅಥವಾ ನಮ್ಮ ತಂದೆ ತಾಯಿ ಹೋರಾಟ ಮಾಡಿದ್ರೆ ನಾವು ಸುಖವಾಗಿರಬಹುದಿತ್ತು. ಇವತ್ತಿನ ದಿನ ನಾವು ಹೋರಾಟ ಮಾಡ್ಲಿಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲ, ಅಷ್ಟು ನಮಗೆ ಕುಂದಿ ಹೋಗಿದೆ. ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕಾಗಿದೆ, ಸಂಕಷ್ಟದಲ್ಲಿ ಜೀವನ ಮಾಡ್ಬೇಕಾಗಿದೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಇವತ್ತಿನ ದಿನ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. 1000 ಮದ್ರಾಸಗಳಿದೆ, ಅಲ್ಲಿ ಕುರಾನ್ ಅನ್ನ ಬೋಧಿಸಲಾಗ್ತದೆ. ಆ 1000 ಮದ್ರಾಸಗಳಿಗೂ ಕೂಡ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ಕೊಡಲಾಗ್ತದೆ. ನಮ್ಮ ದೇಶದಲ್ಲಿ 4.5 ಲಕ್ಷ ಮದ್ರಸೆಗಳಿದ್ದಾವೆ. ಆ 4.5 ಲಕ್ಷಕ್ಕೂ ಮದ್ರಸೆಗಳಿಗೂ ಕೂಡ ಅನುದಾನವನ್ನ
ಕೊಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಎಷ್ಟೋ ಕಾನ್ವೆಂಟ್ ಶಾಲೆಗಳಲ್ಲಿ ಬೈಬಲ್ ಅನ್ನ ಕಲಿಸ್ತಾ ಇದ್ದಾರೆ, ಅಲ್ಲಿ ಕೂಡ ಅನುದಾನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ದುರದೃಷ್ಟವಶಾತ್ ಆರ್ಟಿಕಲ್ 28 ಅಂದ್ರೆ ಕಲಂ 28ರಲ್ಲಿ ಉಲ್ಲೇಖ ಇದೆ, ಮೇನ್ ಸ್ಟ್ರೀಮ್ ಎಜುಕೇಶನ್ ಶುಡ್ ನಾಟ್ ಬಿ ರಿಲಿಜಿಯಸ್ ಅಂತೇಳಿ. ಅಂದ್ರೆ ನಮ್ಮ ಮುಖ್ಯವಾಹಿನಿಯ ಶಿಕ್ಷಣ ಧಾರ್ಮಿಕವಾಗಿರಬಾರದು ಅಂತೇಳಿ. ಅಂದ್ರೆ ಮುಖ್ಯವಾಹಿನಿಯಲ್ಲಿರೋ ಯಾರು? ನಾವು ಹಿಂದೂಗಳು. ನಮ್ಮ ಮುಖ್ಯವಾಹಿನ ಶಿಕ್ಷಣಕ್ಕಾಗಿ ಹೋಗುವವರ ಅಥವಾ ಅಲ್ಲಿ ಕಲಿಯುವವರು ಯಾರು? ನಮ್ಮ ಹಿಂದೂಗಳು. ಹಾಗಾಗಿ ಆ 28ರ ಕಲಂನಲ್ಲಿ ನಮಗೆ ನಮ್ಮ ಧರ್ಮ ಶಿಕ್ಷಣ ಸಿಗಬಾರದು ಅಂತೇಳಿ ಉಲ್ಲೇಖ ಇದೆ. ಇದರಿಂದಾಗಿ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ನೋಡುವಂತದ್ದು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದರ ಪರಿಣಾಮ ಅಲ್ಪಸಂಖ್ಯಾತರಿಗೆ ತಮ್ಮ ಧರ್ಮವನ್ನು ಕಲಿಯುವಂತ ಎಲ್ಲ ಅವಕಾಶಗಳು ಅವರಿಗಿದೆ. ಅದರ ಜೊತೆಗೆ ಅವರಿಗೆ ಕಲಿಯಲಿಕ್ಕೆ ಏನು ಸವಲತ್ತುಗಳಿದೆ? ಎಲ್ಲ ಸವಲತ್ತುಗಳಿದೆ. ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ವಸತಿ ಶಾಲೆಗಳನ್ನ, ವಸತಿ ಕಾಲೇಜುಗಳನ್ನು ಸಂಸ್ಥಾಪನೆ ಮಾಡಬೇಕಂತೆ ಸರ್ಕಾರವು ನಿರ್ಣಯ ತಗೊಳ್ತಾ ಇದೆ. ಆದ್ರೆ ಹಿಂದೂಗಳಿಗೆ ಎಲ್ಲೇ ಒಂದು ಕಡೆ ಒಂದು ಧ್ಯಾನ ಮಾಡ್ಬೇಕಂತ ನಿಮಿಷ ಅಂತಂದ್ರೆ, ಇದು ಜಾತ್ಯತೀತ ರಾಷ್ಟ್ರ ಇದೆ, ಇಲ್ಲಿ ಹಿಂದೂ ಧರ್ಮದ ಯಾವುದೇ ಶಿಕ್ಷಣ ತರಬಾರ್ದು ಅಂತೇಳಿ ಹೋರಾಟ ಮಾಡುವಂತದ್ದಾಗ್ತದೆ. ವಿಚಾರ ಮಾಡಿ, ಎಲ್ಲಿ ಶಾಲೆಯಲ್ಲಿ ಕೂಡ ನಮ್ಮ ಧರ್ಮದ ಒಂದು ವೇದ ಮಂತ್ರ ಪಠನ ಮಾಡಂಗಿಲ್ಲ, ರಾಮಾಯಣ ಓದಿಸುವಂಗಿಲ್ಲ, ಮಹಾಭಾರತ ಕಲಿಸುವಂಗಿಲ್ಲ. ಈ ದೇಶದಲ್ಲಿ 100 ಕೋಟಿ ಹೆಚ್ಚು ಇರುವಂತ ನಮ್ಮ ಹಿಂದೂಗಳಿಗೆ ತಮ್ಮ ಒಂದು ಶಿಕ್ಷಣ, ತಮ್ಮ ಧಾರ್ಮಿಕ ಶಿಕ್ಷಣ ಪಡಲಿಕ್ಕೆ ಹಕ್ಕಿಲ್ಲ ಬಂಧುಗಳೇ. ಹಾಗಾಗಿ ಇಂಥ ಒಂದು ವ್ಯವಸ್ಥಿತವನ್ನ ತೊಡೆದು ಹಾಕಿ ನಮ್ಮ ಒಂದು ದೇಶ ಧರ್ಮಾಧಿಷ್ಠಿತ ಆಗಬೇಕು, ಪ್ರತಿಯೊಬ್ಬರಿಗೆ ಧರ್ಮ ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬರು ಸುರಕ್ಷಿತವಾಗಿರಬೇಕಂದ್ರೆ ನಮಗೆ ಹಿಂದೂ ರಾಷ್ಟ್ರ ಬೇಕು. ಇವತ್ತಿನ ದಿನ ಜನಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ. ಹಿಂದೂಗಳಿಗೆ ಮಾತ್ರ ಹಮ್ದು ಹಮಾರದು, ನಾವಿಬ್ಬರು ನಮಗಿಬ್ಬರು. ಆದ್ರೆ ಇದೇ ಒಂದು ವಿಚಾರ ನೋಡಿ, ಅಲ್ಪಸಂಖ್ಯಾತರು ತಮ್ಮ ಮನಸ್ಸಿಗೆ ಬಂದಷ್ಟು ಅವರ ಮಕ್ಕಳನ್ನು ಹೇರಬಹುದು. ನಾವು ಹೇಳ್ತೀವಿ ಸಂವಿಧಾನ ಸಮಾನತೆಯನ್ನು ಕೊಡ್ತದೆ ಅಂತ ಹೇಳ್ತೀವಿ. ಇದು ಸಮಾನತೆ ಇದೆಯಾ? ಯಾರಿಗೆ ಅನಿಸ್ತದೆ ಸಮಾನತೆ ಇದೆ ಅಂತೇಳಿ? ಒಂದು ಪಂಥದವ್ರಿಗೆ ಇನ್ನೊಂದು, ಇನ್ನೊಂದು ಧರ್ಮದವ್ರಿಗೆ ಇನ್ನೊಂದು, ಇದೆಲ್ಲ ಸಮಾನತೆ ಇದೆ. ಹಾಗಾದ್ರೆ ಇವತ್ತಿನ ದಿನ ನಮ್ಮ ಸಮಾನತೆ ಬರಬೇಕು, ನಮಗೆಲ್ಲರಿಗೂ ಸಮಾನತೆ ಸಿಗಬೇಕಂದ್ರೆ ನಮಗೆ ಹಿಂದೂ ರಾಷ್ಟ್ರ ಬೇಕು ಬಂಧುಗಳೇ. ಹಾಗೆ ಇವತ್ತಿನ ದಿನ ಅಖಂಡ ಭಾರತವನ್ನ ಹೊರದು ಹಾಕಿದ್ರು. ಮತ್ತೆ ಅಖಂಡ ಭಾರತ ಹೊರದು ಹಾಕಿದ ನಂತರ ಸಹ ಮತ್ತೆ ಒಬ್ಬ ಆಂಧ್ರ ಪ್ರದೇಶ ಪಾದ್ರಿ ಹೇಳ್ತಾನೆ, ಉಪೇಂದ್ರ ಅವನು ಅಂತವನು, ಈ ಭಾರತದ ಪುನಃ ಮತ್ತೆ 2 ತುಂಡುಗಳನ್ನ ಮಾಡಬೇಕು, ಒಂದು ತುಂಡ ಕ್ರೈಸ್ತರಿಗಾಗಿ ಕೊಡಬೇಕು, ಅವಾಗ ನಾವು ದೇಶದಲ್ಲಿ ಯಾವುದೇ ಹೋರಾಟ ಮಾಡುವುದಿಲ್ಲ ಅಂತ ಅವನು ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ. ಹಾಗಾದ್ರೆ ಈ ಸಮಾಜದಲ್ಲಿ, ಈ ಒಂದು ದೇಶದಲ್ಲಿ ಸಂವಿಧಾನ ಎಷ್ಟು ಮಟ್ಟಿಗೆ ಕಾರ್ಯ ಮಾಡ್ತಾ ಇದೆ, ಜಾತ್ಯತೀತ ರಾಷ್ಟ್ರ ಎಲ್ಲಿದೆ, ಇದನ್ನು ಕೂಡ ನಾವು ನೋಡಬಹುದು. 2018ರಲ್ಲಿ ಮೇಘಾಲಯದಲ್ಲಿ ಇಲೆಕ್ಷನ್ ಆಗ್ತದೆ. ಇಲೆಕ್ಷನ್ ಆದ ನಂತರ ಅಲ್ಲಿ 97% ಕ್ರೈಸ್ತರಿದ್ದಾರೆ. ಅಲ್ಲಿ ಆ ಪ್ರತಿಜ್ಞೆ ಸ್ವೀಕರಿಸುವಂತ ರಾಜಕಾರಣಿಗಳು ನಮ್ಮ ಒಂದು ರಾಜ್ಯ 97% ಇರುವಂತ ಕ್ರೈಸ್ತಿರುವಂತ ರಾಷ್ಟ್ರ ಇದೆ, ರಾಜ್ಯ ಇದೆ, ಹಾಗಾಗಿ ನಾವು ಇವತ್ತು ಕ್ರೈಸ್ತ ಧರ್ಮದಂತೆ ಪ್ರಮಾಣವಚನ ಸ್ವೀಕರಿಸ್ತೀವಿ ಅಂತೇಳಿ ಅಲುಮೇಯ ಅಂತೇಳಿ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ. ಹಾಗಾಗಿ ಜಾತ್ಯತೀತ ರಾಷ್ಟ್ರ ಇಲ್ಲಿದೆ ಇಲ್ಲಿ. ಮತ್ತೆ ಅವರು ಕುನ್ನಮಂ ರಾಜಶೇಖರನ್ ಅಂತ ಒಬ್ಬ ತಮಿಳುನಾಡಿನ ರಾಜ್ಯಪಾಲರಲ್ಲಿಗೆ ಕಳಿಸಿಕೊಟ್ಟಾಗ, ನಮಗು ಕ್ರೈಸ್ತ ರಾಜ ಇದೆ, ಇಲ್ಲಿ ಹಿಂದೂ ರಾಜ್ಯಪಾಲರು ಬೇಡ ಅಂತೇಳಿ ಬೀದಿಗಿಡಿದು ಹೋರಾಟ ಮಾಡುವಂತ ಕಾರ್ಯ ಅಲ್ಲಿ ನಡೀತಾ ಇದೆ. ಹಾಗಾದ್ರೆ ನಮ್ಮ ದೇಶ ಜಾತ್ಯತೀತ ಅಂತ ಹೇಗೆ ಹೇಳುವುದು? ಹಾಗಾಗಿ ಇಂಥವನ್ನೆಲ್ಲ ತೊಡೆದಾಕ್ಬೇಕು, ಮತ್ತೆ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗ್ಬೇಕಂತಂದ್ರೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ
ಕೇವಲ ಹಿಂದೂ ರಾಷ್ಟ್ರ ಬೇರೆ ಯಾರೋ ತಂದು ಕೊಡ್ತಾರೆ ಅಥವಾ ಎಲ್ಲೇ ಒಂದ್ ಕಡೆ ಅನೌನ್ಸ್ ಮಾಡ್ತಾರೆ, ಸಾಧ್ಯ ಇಲ್ಲ ಬಂಧುಗಳೇ. ಇವತ್ತಿನ ದಿನ ಹಿಂದೂ ರಾಷ್ಟ್ರ ನಮ್ಮ ಹೃದಯದಲ್ಲಿ ಬರಬೇಕಾಗಿದೆ, ನಮ್ಮ ಮನಸ್ಸಿನಲ್ಲಿ ಹೃದಯ ಬರಬೇಕಾಗಿದೆ. ಎಷ್ಟೋ ಮಹಿಳೆಯರಿಗೆ ಕೈಮೇಲೆ ಯಾಕೆ ಹಾಕೋಬೇಕು ಅಂತಿಲ್ಲ, ಕಾಲ್ಗೆಜ್ಜೆ ಯಾಕೆ ಹಾಕೋಬೇಕು ಗೊತ್ತಿಲ್ಲ. ಯಾಕಂದ್ರೆ ಧರ್ಮ ಶಿಕ್ಷಣದ ಅಭಾವ. ಈ ಕುಂಕುಮ ಹಚ್ಚೋದ್ರಿಂದ ನಮ್ಮದು ಇಲ್ಲೇ ಕುಂಕುಮ ಹಚ್ಚೋದ್ರೆ ಒಂದು ಭ್ರೂ ಮಧ್ಯೆ ಅಂತ ಹೇಳ್ತೀವಿ, ಅಂದ್ರೆ ಎರಡು ಹುಬ್ಬಗಳ ಮಧ್ಯೆ ಇರುವಂತದ್ದು ಆ ಜಾಗಕ್ಕೆ ಭ್ರೂ ಅಂತ ಹೇಳ್ತಾರೆ, ಅದಕ್ಕೆ ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ನಾವು ನಮ್ಮ ಧರ್ಮದಲ್ಲಿ ಆ ಆಜ್ಞಾ ಚಕ್ರಕ್ಕೆ ಪುರುಷರ ತಿಲಕವನ್ನು ಹಚ್ಚಬೇಕು, ಹೆಣ್ಣು ಮಕ್ಕಳು ಒಂದು ವೃತ್ತಾಕಾರದ ಬಿಂದು ತರ ನಾವು ಕುಂಕುಮ ಹಚ್ಚಬೇಕಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅಂದ್ರೆ ನಮ್ಮ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿನೂ ಇದೆ, ಸಕಾರಾತ್ಮಕ ಶಕ್ತಿನೂ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿನೂ ಒಳಗಡೆ ಹೋಗ್ತದೆ ಮತ್ತು ಸಕಾರಾತ್ಮಕ ಶಕ್ತಿನೂ ಒಳಗಡೆ ಹೋಗ್ತದೆ. ಅಂದ್ರೆ ಇದು ದ್ವಾರ ಬಾಗಿಲು ನಮ್ಮ ಮನಸ್ಸಿಗೆ. ಯಾವಾಗ ನಾವು ಆ ಒಂದು ಭ್ರೂ ಮಧ್ಯದಲ್ಲಿ ಕುಂಕುಮ ಇಡ್ತೇವೆ, ಅವಾಗ ಅಲ್ಲಿ ನಕಾರಾತ್ಮಕ ಶಕ್ತಿಗೆ ಯಾವುದೇ ಜಾಗ ಇಲ್ಲ, ಸಕಾರಾತ್ಮಕ ಶಕ್ತಿ ಸ್ಪಂದನೆಯನ್ನು ಮಾತ್ರ ಅದು ತೆಗೆದುಕೊಳ್ತದೆ. ಇದರಿಂದ ನಮಗೆ ಭಗವಂತನ ಚೈತನ್ಯ ಸಿಗ್ತದೆ. ಅಂದ್ರೆ ಕುಂಕುಮ ಇದು ಅರಿಶಿನದಿಂದ ತಯಾರಾಗ್ತದೆ, ಅರಿಶಿನ ಭೂಗರ್ಭದಲ್ಲಿ ಬೆಳೀತದೆ. ಯಾವಾಗ ಅರಿಶಿನ ಪುಡಿಗೆ ಸುಣ್ಣವನ್ನು ನೀರನ್ನು ಬೆರೆಸಿದ್ರೆ ಕೆಂಪಾಗುತ್ತದೆ, ಅದು ನಾವು ಕುಂಕುಮ ಅಂತ ಹೇಳ್ತೀವಿ. ಆ ಕುಂಕುಮದ ಒಂದು ತೊಟ್ಟನ್ನು ನಾವು ಹಣೆಗೆ ಹಚ್ಚೋದ್ರಿಂದ ನಮ್ಮ ಇಡೀ ದೇಹದ ಶುದ್ಧೀಕರಣ ಆಗ್ತದೆ, ನಮ್ಮ ಯಾವುದೇ ಒಂದು ನೆಗೆಟಿವಿಟಿ ನಮ್ಮ ದೇಹವನ್ನು ಪ್ರವೇಶ ಮಾಡೋದಿಲ್ಲ ಬಂಧುಗಳೇ. ಹಾಗಾಗಿ ನಮ್ಮ ಪೂರ್ವ ಋಷಿಮುನಿಗಳು ಇದೊಂದು ಶಾಸ್ತ್ರವನ್ನು ಹೇಳಿಕೊಟ್ಟಿದ್ದಾರೆ, ನಮ್ಮ ಧರ್ಮ ಎಷ್ಟು ಶ್ರೇಷ್ಠ ಆಗಿದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಅದಕ್ಕಾಗಿ ಎಷ್ಟೋ ಜನರಿಗೆ ತಿಲಕ ಹಚ್ಚಲಿಕ್ಕೆ ಆಗಿರ್ಬೋದು ಅಥವಾ ಕುಂಕುಮ ಹಚ್ಚಲಿಕ್ಕೆ ಆಗಿರ್ಬೋದು, ಅವರಿಗೆ ನಾಚಿಕೆ ಆಗ್ತದೆ. ಯಾಕಂತಂದ್ರೆ ಎಷ್ಟೋ ಜನರಿಗೆ ಅದ್ರ ಮಹತ್ವ ಗೊತ್ತಿಲ್ಲ, ಅದ್ರ ಚೈತನ್ಯ ಏನಂತ ಗೊತ್ತಿಲ್ಲ, ಅದನ್ನು ಅನುಭವಿಸಲಿಲ್ಲ. ಹಾಗಾಗಿ ನೀವು ಶುದ್ಧ ಕುಂಕುಮವನ್ನು ಒಂದ್ಸಲ ಹಣ್ಣಿಗೆ ಹಚ್ಕೊಂಡು ನಿಮ್ಮ ಕಂಡಿಯಲ್ಲಿ ನೋಡ್ಕೊಂಡು ನಿಮ್ಮ ಮುಖದಲ್ಲಿ ಎಷ್ಟು ಚೈತನ್ಯ ಇರ್ತದೆ ಅಂತ ನೀವೇ ಗುರುತಿಸ್ರಿ. ಹಾಗೆ ದಿನಾಲು ಕುಂಕುಮ ಹಚ್ಚೋದ್ರಿಂದ ನಮ್ಮಲ್ಲಿ ಎಷ್ಟು ಚೈತನ್ಯ ಬರ್ತದೆ ಅಂತ ಒಂದ್ಸಲ ನೀವು ಪರೀಕ್ಷೆ ಮಾಡಿ ನೋಡಿ. ಇನ್ನೊಂದು ಇವತ್ತಿನಿಂದ ನೀವೆಲ್ಲರೂ ಕುಂಕುಮ ಹಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ನಾವು ಜನ್ಮ ದಿನಾಚರಣೆ ಆಚರಣೆ ಮಾಡ್ತೀವಿ. ಜನ್ಮದಿನಾಚರಣೆ ಹೇಗೆ ಆಚರಣೆ ಮಾಡ್ತಾರೆ ಈಗಿನ ಕಾಲದಲ್ಲಿ? ಒಂದು ಕೇಕ್ ತಗೊಂಡ್ಬರ್ತಾರೆ, ಅದ್ರ ಮೇಲೆ ಕ್ಯಾಂಡಲ್ ಇಡ್ತಾರೆ, ಅದಕ್ಕೆ ದೀಪ ಹಚ್ತಾರೆ, ಆಮೇಲೆ ಅದಕ್ಕೆ ಬೆಂಕಿ ಹಚ್ಚುತ್ತಾರೆ, ಅಂದ್ರೆ ಅದಕ್ಕೆ ದೀಪ ಹಚ್ಚಿ ಅದನ್ನ ಆರಿಸ್ತಾರೆ. ವಿಚಾರ ಮಾಡಿ, ನಮ್ಮ ಸಂಸ್ಕೃತಿಯಲ್ಲಿ ದೀಪ ಆರಿಸಲಾರ್ದ ತಾನೇ ಆರಿದ್ರೂ ಕೂಡ ಅದು ಅಪಶಕುನ ಅಂತ ಹೇಳ್ತೀವಿ ನಾವು. ನಾವು ಆರಿಸಲಿಲ್ಲ, ಅದು ಒಂದ್ ವೇಳೆ ಆಕಸ್ಮಿಕವಾಗಿ ಅದು ಆರ್ತಂದ್ರೆ ಕೂಡ ಅಥವಾ ಶಾಂತ ಆಯ್ತಂದ್ರೆ ಕೂಡ ಇದು ಅಪಶಕನ ಇದೆ ಅಂತ ನಾವು ತಿಳ್ಕೊಂತೀವಿ. ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಆರಿಸಿದ್ರೆ ಎಷ್ಟು ಅಪಶಕನ ಆಗ್ಲಿಕ್ಕಿಲ್ಲ? ವಿಚಾರ ಮಾಡಿ ಈಗ ನಾವ್ ಹೇಳ್ತೀವಿ, ಆ ಕೇಕ್ ತಗೊಂಡ್ರೆ ಕೇಕ್ ಮೇಲೆ ಹೆಸರಿರ್ತದೆ ನಮ್ದು. ಅಂದ್ರೆ ಯಾರು ಜನ್ಮದಿನ ಆಚರಣೆ ಮಾಡ್ತಾರೆ ಅವ್ರ ಹೆಸರಿರ್ತತೆ. ಅಂದ್ರೆ ಈ ದೇಹಕ್ಕೆ ಒಂದು ಹೆಸರಿದೆಯಲ್ಲ, ದೇಹ. ಈ ದೇಹಕ್ಕೆ ಹೆಸರಿದ್ದಲ್ಲ, ಈ ದೇಹಕ್ಕೆ ಬೆಲೆ ಇದೆ. ಆ ದೇಹಕ್ಕೆ ಇದ್ದಂಗೆ ಅದಕ್ಕೆ ಹೆಸರು ಬರೀತಾರೆ, ಅದೊಂದು ದೇಹ ಅಂತ ತಿಳ್ಕೊಳ್ಳೋಣ. ಅದನ್ನ ನಾವಂದ್ರೆ ಜ್ಯೋತಿ ಅಂದ್ರೆ ನಾವೇನಂತ ಹೇಳ್ತೀವಿ? ಆತ್ಮ ಅಂತ ಹೇಳ್ತೀವಿ. ಅಂದ್ರೆ ಭಗವಂತ ಜ್ಯೋತಿ ಸ್ವರೂಪ ಇದ್ದಾನೆ ಅಥವಾ ಆತ್ಮ ಇದ್ದಾನೆ ಅಂತ ಹೇಳ್ತೀವಲ್ಲ, ಜ್ಯೋತಿ ಅದು ಜೀವದ ಒಂದು ಪ್ರತೀಕ. ಆ ದೇಹದ ಮೇಲೆ ಆ ಜೀವ ಇರುವಂತ ಒಂದು ಜ್ಯೋತಿ ಇಟ್ಟು ಅದನ್ನ ಆರಿಸಿ ಆಮೇಲೆ ಆ ದೇಹವನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಎಲ್ಲರಿಗೆ ಪೀಸ್ ಪೀಸ್ ಅದನ್ನ ಹಂಚುದು ತಿನ್ಲಿಕ್ಕೆ. ಅದನ್ನ ಆರಿಸುವಾಗ ಉಫ್ ಅಂತ ಊದ್ತಾರೆ. ಬರೀ ಮಾತಾಡುವಾಗ ಮಾತಾಡುವಾಗ ಅದರಿಂದ ಬಾಯಿಂದ ವೈರಸ್ ಸಾಕಷ್ಟು ಬರ್ತದೆ. ನಾವು ನೋಡ್ತೀವಲ್ಲ ಆ ಕಾರ್ಯಕ್ರಮಕ್ಕೆ ದೊಡ್ಡ ಗ್ರ್ಯಾಂಡ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತೀನಿ, ಏನು ಹ್ಯಾಪಿ ಬರ್ತ್ಡೇ ಮಾಡ್ತೀನಿ ಅಂತೇಳಿ ಆ ವ್ಯಕ್ತಿ ಉಗುಳಿದ್ದನ್ನ ನಾವು ಬಾಯಿ ಇಟ್ಕೊಂಡ್ಬರ್ತೀವಿ. ಇದು ಬೇಕಾ ಸಂಸ್ಕೃತಿ ನಮಗೆ? ಹಾಗಾಗಿ ನಮ್ಮ ಸಂಸ್ಕೃತಿಯಂತೆ ನಾವು ಜನ್ಮದಿನವನ್ನು ಆಚರಣೆ ಮಾಡಬೇಕು. ಈ ಜನ್ಮದಿನವನ್ನು ಹೇಗೆ ಆಚರಣೆ ಮಾಡಬೇಕಂತ ಸನಾತನ ನಮ್ಮದು ಧರ್ಮ ಶಿಕ್ಷಣದಲ್ಲಿ ಮತ್ತು ಹಿಂದೂ ಜನ ಧರ್ಮ ಶಿಕ್ಷಣದಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ರೀತಿ ನಾವು ಆಚರಣೆ ಮಾಡೋಣ. ಮತ್ತೆ ನಾವು ಎಲ್ಲರೂ ಯಾರಾದರೂ ಬಿಟ್ಟಿದಾಗ ಏನ್ ಮಾಡ್ತೀವಿ? ಕೈ ಕೊಡ್ತೀವಿ ನಾವು, ಅಂದ್ರೆ ಶೇಕ್ ಹ್ಯಾಂಡ್ ಅಂತ.
ಸೆಕೆಂಡ್ ನಮ್ಮ ಪದ್ಧತಿಯ ಇಲ್ಲ, ಇದು ಪಾಶ್ಚಾತ್ಯರು ನಮಗೆ ಬಳುವಳೆ ಕೊಟ್ಟಿದ್ದು. ಅಂದ್ರೆ ನಮ್ಮನ್ನ ಗುಲಾಮರಾಗಿ ಇನ್ನೂ ಗುಲಾಮಗಿರಿಯನ್ನು ಇನ್ನೂ ಪಾಲಿಸ್ರಿ ಅಂತ ಹೇಳಿಕೊಟ್ಟಿದ್ದು ನಮಗೆ. ಸ್ತ್ರೀಯರ ರಕ್ಷಣೆ ಮಾಡುವುದು ಇದು ನನ್ನ ಪರಮ ಕರ್ತವ್ಯವಾಗಿದೆ. ನಾನು ಇವುಗಳ ಮೇಲಾಗುವ ಆಕ್ರಮಗಳನ್ನು ನನ್ನ ಮೇಲಾಗುವ ಆಕ್ರಮಗಳಾಗಿವೆ ಎಂದು ತಿಳಿದು ನಾನು ಅವುಗಳನ್ನು ಪ್ರಾಣಕ್ಕಿಂತಲೂ ಹೆಚ್ಚು ರಕ್ಷಣೆ ಮಾಡುವೆನು. ಮಾತೃಭೂಮಿಯ ಮೇಲೆ ನೆಲೆಸಿದ ಮತ್ತು ದಾಳಿಕೋರರು ನಾಶ ಮಾಡಿದ ಪ್ರತಿಯೊಂದು ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಲು ನಾನು ಪ್ರಯತ್ನಿಸುತ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರಂತೆ ಉಪಾಸನೆ ಶಕ್ತಿಯನ್ನು ಹೆಚ್ಚಿಸುವೆನು ಮತ್ತು ಶಕ್ತಿಯ ಉಪಾಸನೆಯನ್ನು ಮಾಡುವೆನು. ಹಾಗೆಯೇ ಒಬ್ಬ ಹಿಂದೂ ರಾಷ್ಟ್ರವೀರನೆಂದು ಹಿಂದೂ ರಾಷ್ಟ್ರಕ್ಕಾಗಿ ನನ್ನ ತನು ಮನ ಧನ ಇವುಗಳೊಂದಿಗೆ ಸಮಯ ಬಂದರೆ ಪ್ರಾಣವನ್ನು ತ್ಯಜಿಸುವೆನು. ಈ ಜಾತ್ಯತೀತ ಭಾರತಕ್ಕೆ ಪುನಃ ಧರ್ಮಾಧಿಷ್ಠಿತ ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದು ಆದರ್ಶ. ಸುಖ ಸಮೃದ್ಧಿಯನ್ನು ಹೊಂದಿರುವ ಸುರಕ್ಷಿತ ಸುಸಜ್ಜಿತವಾಗಿ ಮಾಡುವುದೇ ನನ್ನ ಜೀವನದ ಧ್ಯೇಯವಾಗಿದೆ. ಇದಕ್ಕಾಗಿ ನಾನು ನನ್ನ ಕೊನೆಯ ಉಸಿರಿರುವವರಿಗೂ ಕಾರ್ಯವನ್ನು ಮಾಡುವೆನು. ಘೋಷಣೆಯನ್ನು ಮಾಡೋಣ. ನಾನು ಒಂದೇ ಗುರಿ ಒಂದೇ ಧ್ಯೇಯ ಅಂತ ಹೇಳ್ತೀನಿ. ನೀವೆಲ್ಲರೂ ಹಿಂದೂ ರಾಷ್ಟ್ರ ಅಂತ ಹೇಳಬೇಕು. ಮತ್ತು ಅದರ ನಂತರ ನಾನು ಜಯತು ಜಯತು ಅಂತ ಹೇಳ್ತೀನಿ. ಆಮೇಲೆ ನೀವೆಲ್ಲರೂ ಹಿಂದೂ ರಾಷ್ಟ್ರ ಅಂತ ಹೇಳಬೇಕು. ಈಗ ನಮ್ಮ ಒಂದೇ ಗುರಿ ಒಂದೇ ಧ್ಯೇಯ ಹಿಂದೂ ರಾಷ್ಟ್ರ ಈಗ ಒಂದೇ ಗುರಿ ಒಂದೇ ಧ್ಯೇಯ ಹಿಂದೂ ರಾಷ್ಟ್ರ ಈಗ ಒಂದೇ